योगेश नायक श्री दिनेश शेट्टी श्री सौरभ बड़ा सन्मान विनती ಕಾರಸ್ತೆ ಮಾಂ ಫಲೇಶು ಕದಾಚನ. ಹೌದು, ನಾವು ಫಲಾಪೇಕ್ಷೆ ಇಲ್ಲದೆ ಈ ದೇಶವನ್ನು ಮುನ್ನಡೆಸಿಕೊಂಡು ಬಂದಿದ್ದೇವೆ. ಬ್ರಿಟಿಷರಿಂದ ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸಿ ಈ ದೇಶದ ಜನರಿಗೆ ಈ ದೇಶದ ಸರ್ವಾಧಿಕಾರಿ ಸಮರ್ಪಕವಾದ ಅಧಿಕಾರವನ್ನು ಪ್ರಜಾತಂತ್ರ ರೂಪದಲ್ಲಿ ಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. 1947 ಭಾರತವಾಗಿಲ್ಲ, ಇವತ್ತು 2021 ಏನು ರಾಜೀವ್ ಗಾಂಧಿಯವರು ಕನಸು ಕಟ್ಟಿದ್ದರೋ ಅಂತ ಕನಸಿನ ಭವ್ಯ ಭಾರತ ಎದ್ದು ನಿಂತಿದೆ. ಆದರೆ ಈ ಭವ್ಯ ಭಾರತದ ಅರಮನೆಗೆ ಎಲ್ಲಿಂದಲೋ ಯಾವುದೋ ಕಂಪನಿಗಳ ಪೇಂಟನ್ನು ತಂದು ಕೊಟ್ಟು, ಓ ಈ ದೇಶ ಭಾರತ ನಮ್ಮದು, ನಾವಿದನ್ನು ಅಭಿವೃದ್ಧಿಪಡಿಸಿದ್ದೇವೆ, ಇದಕ್ಕೆ ಬಣ್ಣ ಕೊಟ್ಟಿದ್ದೇವೆ ಎನ್ನತಕ್ಕಂಥ ಮಾತನ್ನು ಹೇಳುತ್ತಾ ಯುವ ಜನಾಂಗದ ಮನಸ್ಸನ್ನು ಗೆಡಿಸಿ ಈ ದೇಶದಲ್ಲಿ ಒಂದು ಸ್ಥಿತಿಯ ಸರ್ವಾಧಿಕಾರಿ ಅಧಿಕಾರವನ್ನು, ಪ್ರಜಾಪ್ರಭುತ್ವ ಅಧಿಕಾರವನ್ನು ಜಾರಿಗೆ ತಂದು, ಮನುವಾದಿ ಅಧಿಕಾರವನ್ನು ಜಾರಿಗೆ ತಂದು ಇಲ್ಲಿನ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡತಕ್ಕಂಥ ಒಂದು ವ್ಯವಸ್ಥಿತ ಪಿತೂರಿ ನಡೆದಿರತಕ್ಕಂಥ ಈ ಸಮಯದಲ್ಲಿ ಬಹುಶಃ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಕೊಡಗೂರಿನವರು ಎದ್ದು ನಿಂತು ಒಂದು ಜನಪದವನ್ನು ಸಾರಿ ಪಾದಯಾತ್ರೆಯನ್ನು ಮಾಡಿ ಅದು ದೋಷ ನಮಗೆ ಸ್ಫೂರ್ತಿಯಾಗಿ ನಾವು ಇವತ್ತು ಈ ದೇಶದ ಚೈತನ್ಯ ಶಕ್ತಿ. ನಮ್ಮ ಹಿರಿಯ ಕವಿಗಳೊಬ್ಬರು ಹೇಳಿದ್ದಾರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸಬಹುದು. ಹೊಸದು ಚಿಗುರುಗಳು ಬೇಕು, ಹಳೆಯ ಬೇರುಗಳು ಬೇಕು. ಹಳೆಯ ಬೇರನ್ನು ಕಿತ್ತೆಸೆದಾಗ ಚಿಗುರುಗಳು ಮೊಳಕೆಯೊಡೆಯುವುದಿಲ್ಲ. ಆದರೆ ಆ ಹಳೆಯ ಬೇರುಗಳು ಚಿಗುರುಗಳು ಮೊಳಕೆಯೊಡೆಯಲು ಅವಕಾಶವನ್ನು ಮಾಡಬೇಕು. ಬೇರುಗಳ ಕೆಲಸ ರಸವನ್ನು, ನೀರಿನ ಸತ್ವವನ್ನು, ಮಣ್ಣಿನ ಸತ್ವವನ್ನು ಹೀರಿ ಕಾಂಡಕ್ಕೆ ಒಯ್ದು ಚಿಗುರುಗಳು ಒಡೆಯುವಂತೆ ಮಾಡುವಂಥ. ಇವತ್ತು ನಾವು ಹಿರಿಯರಾಗಿ ಈ ಒಂದು ಯುವ ಜನಾಂಗದ ಚಿಗುರಿಗೆ ನೀರನ್ನು ಹರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾದರೆ ಈ ಕೆಲಸವನ್ನು ಯಾರು ಯಾರ ಸಾನ್ನಿಧ್ಯದಲ್ಲಿ ಮಾಡಬೇಕು? ಅದಕ್ಕೊಬ್ಬ ಭವ್ಯ ವ್ಯಕ್ತಿಯ ಯುವ ಜನಾಂಗದ ಬಗ್ಗೆ ಚಿಂತನೆಯುಳ್ಳ, ತುಳಿತಕ್ಕೊಳಗಾದ ಮಂದಿಯ ಬಗ್ಗೆ ಚಿಂತನೆಯುಳ್ಳ, ಪ್ರಜಾಸತ್ತಾತ್ಮಕ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಚಿಂತನೆಯುಳ್ಳ ಒಬ್ಬ ಹಿರಿಯ ನಾಯಕನ ಉಪಸ್ಥಿತಿ ನಮಗೆ ಬೇಕಾಗಿ ಆ ನೆಲೆಯಲ್ಲಿ ನಾವು ಸನ್ಮಾನ್ಯ ಪೂಜ್ಯ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರನ್ನು ಕೇಳಿದಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದರು. ಯಾಕಂತೇಳಿದರೆ ಈ ಯುವ ಜನಾಂಗಕ್ಕೆ ಸ್ಫೂರ್ತಿಯ ಸೆಲೆ ಆಗಬೇಕು. ಆ ನೆಲೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮನೆಗೆ ಇಬ್ಬರು ಇಂಜಿನಿಯರ್ಗಳು ಇದ್ದಾರೆ ಹಿಂದುಳಿದ ವರ್ಗದವರಲ್ಲಿ. ಆ 15 ಮನೆಗೆ ಇರತಕ್ಕಂಥ ಇಬ್ಬರು ಇಂಜಿನಿಯರ್ಗಳು ಈ ಸಿಇಟಿಯ ಲಾಭವನ್ನು ಪಡೆದಂತಹ ವ್ಯಕ್ತಿಗಳು. ಒಬ್ಬ ಬಸ್ಸಿನ ಕಂಡಕ್ಟರ್ ಆಗಿ ಅವನ ಮಗನನ್ನು ಖಂಡಿತವಾಗಿಯೂ ಇಂಜಿನಿಯರ್ ಕಲಿಸಲಿಕ್ಕೆ ಅವನಿಂದ ಸಾಧ್ಯವಿಲ್ಲ. ಆದರೆ ಅವ ಅದರ ಲಾಭವನ್ನು ಪಡೆಯುತ್ತಾನೆ. ಒಬ್ಬ ಸಿಇಟಿ ಯೋಜನೆಯಡಿಯಲ್ಲಿ ಇಂಜಿನಿಯರಿಂಗ್ ಸೀಟ್ ಪಡೆಯುತ್ತಾನೆ. ಆದರೆ ಅವನೇ ಕೇಳ್ತಾನೆ ವ್ಯತಿರಿಕ್ತವಾದಂತಹ ಪ್ರಶ್ನೆಗಳನ್ನು, ಆಗ ಅವನಿಗೆ ಅರ್ಥ ಆಗ್ತದೆ. ಅದೇನೇ ಇರಲಿ, ಇದು ಇಂಥದ್ದೆಲ್ಲ ಸಾವಿರಾರು ವಿಚಾರಗಳಿರ್ತವೆ. ಕೆಲವರಲ್ಲಿ ಇಂಥ ನ್ಯೂನತೆಯ ಪ್ರಶ್ನೆಗಳು ನಮ್ಮಲ್ಲಿ ಬರ್ತವೆ. ಅದಕ್ಕೆ ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿದ್ದುಕೊಂಡು ತಲೆಕೆಡಿಸಿಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕಾರ್ಕಳದಲ್ಲಿ ಪ್ರತಿ ಗ್ರಾಮಕ್ಕೆ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಯಾರು ಮಾಡಿದ್ರು ಸ್ವಾಮಿ? ಈ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಪ್ರತಿ ಊರಿಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ? ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು
ಮೂವತ್ತೈದಕ್ಕೂ ಹೆಚ್ಚು ಹೈಸ್ಕೂಲ್ಗಳು, ಇಪ್ಪತ್ತಕ್ಕೂ ಹೆಚ್ಚು ಕಾಲೇಜುಗಳು, ಸ್ನಾತಕೋತ್ತರ ಕೇಂದ್ರಗಳು ಆಗಿವೆ ಅಂತೇಳಿದರೆ ಇದು ನಿನ್ನ ಮೊನ್ನೆಯ ಕೆಲಸ ಅಲ್ಲ. ಇದು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ, ಮಂತ್ರಿಯಾಗಿದ್ದಾಗ, ಇಲ್ಲಿನ ಶಾಸಕರಾಗಿದ್ದಾಗ ಅದು ಮಾಡಿದಂತಹ ಸಾಧನೆಗಳು. ಆ ಸಾಧನೆಯ ಫಲವನ್ನು ಇವತ್ತು ನಾವು ನಮ್ಮ ಮಕ್ಕಳು ತಿಂತಾ ಇದ್ದಾರೆ, ಅದನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಈ ಅಭಿನಂದನೆ ಅವಿಸ್ಮರಣೀಯ. ಯಾಕೆಂತ ಹೇಳಿದ್ರೆ ಬಡವರ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಮೊದಲ ಕಾಲದಲ್ಲಿ ಶ್ರೀಮಂತರ ಮಕ್ಕಳಿಗೆ ಮಾತ್ರ ಸಾಧ್ಯ ಇತ್ತು. ಆದರೆ ಬಡವರ ಮಕ್ಕಳು ಸಹ ಸಮಾಜದಲ್ಲಿ ಮುಂದೆ ಬರಬೇಕು, ಡಾಕ್ಟರ್ ಆಗುವಂಥ ಕನಸನ್ನು ಕಾಣಬಹುದು ಎಂಬಂಥ ಒಂದು ಅಂಕಿತಕ್ಕೆ ಸರಿಯಾದ ಕೈಗಳಿಂದ ಅಭಿನಂದನೆ ತಗೊಂಡದ್ದು ನನ್ನ ಭಾಗ್ಯ. ಆದ್ದರಿಂದ ಅದು ಅವಿಸ್ಮರಣೀಯ. ಬಡವರ ಮಕ್ಕಳು, ಬಡ ಹಿಂದುಳಿದ ವರ್ಗದವರು ಸಹ ಒಂದು ಪಂಚಾಯತ್ ಮೆಂಬರ್ ಆಗಬೇಕು. ಹಿಂದುಳಿದ ವರ್ಗದವರು ಸಹ ಸಮಾಜದ ಕಟ್ಟಕಡೆಯ ಪ್ರಜೆಯು ಸಹ ಪಂಚಾಯತ್ನ ಅಧ್ಯಕ್ಷ ಆಗಬಹುದು, ಆಗಬೇಕು ಎಂಬ ಒಂದು ಕಾನೂನನ್ನು ಜಾರಿಗೆ ತಂದು ಆ ಅಂಕಿತಕ್ಕೆ ಸರಿಯಾಗಿದ್ದ ಕೈಗಳಿಂದ ನಾನು ಒಂದು ಅಭಿನಂದನೆಯನ್ನು ಪಡೆದಿದ್ದೇನೆ. ಆದ್ದರಿಂದ ಇದು ಅವಿಸ್ಮರಣೀಯ. ನನ್ನ ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸಿ ಮಾರ್ಗದರ್ಶನ ಮಾಡಿದಂಥ ಎಲ್ಲ ಹಿರಿಯ ಮುಖಂಡರಿಗೂ ಹಾಗೂ ನನಗೆ ಚುನಾವಣೆಯಲ್ಲಿ ಸಹಾಯ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಚುನಾವಣೆ ಆಗಿದ್ದೇನೆ. ನಾವೆಲ್ಲ ಇವತ್ತು ನೋಡ್ತಾ ಇದ್ದೇವೆ, ಯಾವ ಪಕ್ಷಕ್ಕೆ ಯುವಕರ ಬೆಂಬಲ ಸಿಗ್ತದೆ ಆ ಪಕ್ಷ ಚುನಾವಣೆಯ ಫಲಿತಾಂಶದಲ್ಲಿ ಮೇಲುಗೈ ಸಾಧಿಸ್ತದೆ. ಆದ್ದರಿಂದ ಇವತ್ತು ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ನನಗೆ ಈ ಭಾಗದ ಉಡುಪಿ ಜಿಲ್ಲೆಯಲ್ಲಿ ಯುವ ಸಂಘಟನೆಯನ್ನು ಕಟ್ಟುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಯುವ ಕಾಂಗ್ರೆಸ್ಸನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟುವಂಥ ಎಲ್ಲ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬತಕ್ಕಂಥ ಹೇಳಿಕೆಯನ್ನು ಒಂದು ಭರವಸೆಯನ್ನು ನಿಮಗೆ ಈ ಮೂಲಕ ಕೊಡುತ್ತಾ, ಕಾಂಗ್ರೆಸ್ ಪಕ್ಷ ನನ್ನ ಹತ್ರ ತುಂಬ ಜನ ಹೇಳಿದರು, ನಾವು ಕಾಂಗ್ರೆಸ್ನಲ್ಲಿರುವಾಗ ನೀವೆಲ್ಲ ಕಾಂಗ್ರೆಸ್ನಲ್ಲಿ ಇದ್ದೀರಿ ಯುವಕರಾಗಿ ಯಾಕೆ ಯಾಕೆ ನಿಮಗೆ ಹುಚ್ಚ, ನೀವೆಲ್ಲ ಬಿ ಜೆ ಪಿಗೆ ಬಂದ್ಬಿಡಿ ಅಂತೇಳಿ ಬಿ ಜೆ ಪಿಯವರು ಹೇಳಿದ್ರು. ಆದರೆ ನಾನು ಒಂದು ದಿವಸ ಪಂಚಾಯತ್ ಮೆಂಬರ್ ಕೂಡ ಹೌದು ಈ ಭಾಗದ ಇನ್ನ ಭಾಗದ, ಒಂದು ದಿವಸ ಚುನಾವಣೆಗೆ ಹೋದಾಗ ಓಟು ಕೇಳಲಿಕ್ಕೆ ಒಂದು ಮನೆಗೆ ಹೋದಂಥ ಸಂದರ್ಭದಲ್ಲಿ ಒಂದು ಹೆಂಗಸು ಹೇಳ್ತಾರೆ, ಅವ್ರು ಇಲ್ಲಿದ್ದಾರೆ, ಆ ಮಾತನ್ನು ನಾನು ನಾವು ಕಾಂಗ್ರೆಸ್ನಲ್ಲಿ ಯಾಕೆ ಇದ್ದೇವೆ ಅನ್ನತಕ್ಕಂಥ ಒಂದು ಮಾತು, ಮತ್ತೆ ಯುವಕರು ಕಾಂಗ್ರೆಸ್ಗೆ ಬರಬೇಕು ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಏನು ವೆಯ್ಟ್ ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಆ ಮಾತನ್ನು ನೀವು ಅವರ ಬಾಯಿಂದಲೇ ಕೇಳಬೇಕು. ಆತನ ಇಲ್ಲದ ಫೋನಲ್ಲ ಎಂಗಲು ಬಂಜಿದ ಬಡವು ದೀಪೋ ಎಂಗ್ಲೇ ನುಪ್ಪುತ್ತದೆ ಎಂಗಲು ತಾರಿ ಬಂದಿದ್ದ ಎಂಗಲು ಜೀವನ ನಿಂತಿದ ಅಂಜಪ್ಪನಗ ಎಂಗ್ಲೇ ಇಂದಿರಾ ಗಾಂಧಿ ಭೂಮಿ ಕೊಡ್ದು ಎಂಗ್ಲೇ ಕಲ್ಪನೆ ಸಾಧ್ಯ ಇರ್ತದೆ ಆಂಡ ಎಂಗ್ಲೇ ಆ ಭೂಮಿ ಕೊಡ್ನಿರ್ತಾವರ ಎಂಗ್ಲೇ ಎಂಗಲ ಇಲ್ಲಿ ಕಟ್ಟಿದ್ರೆ ಎಂಗಲ ಸೂರ್ದಾಗಿ ಇಟ್ಟಿದ್ದು ಎಂಗಲ ಜೋಕ್ಲೇನ ಡುಮ್ಮುಗು ಕಲ್ಪೋಲೇಕ ಆಂಡ ಪಂಪಿನ ಪಾತ್ರ ಪಂಡೆ ಇನ್ನಿತ ಜನರು ನಮ್ಮ ಮಾತಿರಲ್ಲ ಪಂಪ ಮೋದಿಯರಿಂದ ದೂರುವ ಮಾತಿರಲ್ಲ ಮೋದಿಯರಿಂದ ದೂರ ಸರಿಜ್ಜಿ ಅವುಜ್ಜಿ ಬೆಲೆ ಅದಕ್ಕೆ ಆತನ ಅವು ಆತನ ಉಂಡಾತನ ಬನ್ನೊಂದು ಯಾವ ಕೆಲವರ ಬಂದ ಮೋದಿಯರಿಂದ ದೂರದಲ್ಲ ಪ್ರಯೋಜನ ಇದೆ ನಮ್ಮ ಮಾತಿರಲ್ಲ ಒಂಜಿ ದೈವ ದೇವರಿಗೆ ನಮ್ಮ ಇಲ್ಲಾಡೆ ಭೂತೋಗುಪುರ ಮಲ್ಪನ ನಾವು ಒಂದು ಕೈ ಮುಗಿವ ಈ ಮಲ್ತಿನಗಳಿರೋ ದಾದಾತನವನ್ನು ತಪ್ಪುತ್ತಿಂದ ಮನ್ನಿಸಾಲೇನು ಅವು ದಾಗ ಬಂದಾಗ ಐದು ಬೊಕ್ಕ ಮಲ್ತಿನಡಿ ಏನೋ ತಪ್ಪುತ್ತಲ್ಲ ದೇವರು ತಪ್ಪು ಬರ್ತಾರೆ ಬಲ್ಲಿನ ಅಂಚನೆ ಮೋದಿಯಲ್ಲ ಪ್ರಧಾನಮಂತ್ರಿ ಅವ್ರದ್ದು ಒಂದು ಗಡಿಗಡಿ ಬಾಯಿ ಲೆತ್ತು ಬಂದಿರಿ ಯಾನು ಚಾಮಾರೊಂದಿತ್ತ ಯಾನು ಚಾಮಾರೊಂದಿತ್ತ ಯಾನು ಚಾಮಾರೊಂದಿತ್ತಾನೆ ನಮ್ಮ ಮಾತೆಯಲ್ಲ ಏನು ಮಾತುಗಳು ನಮ್ಮ ಮಾತೆಯಲ್ಲ ಪೊರುಳದೊಂದು ಹೋಟೆಲ್ ಪಾಡ್ದು ಚಾತಂಗಡಿ ಪಾಡ್ದು ಕೊಟ್ಟುಕೊಡ್ತದೆ ನಮ್ಮ ಮಾತೆಲ್ಲ ಅರೆ ನೀ ಪ್ರಧಾನಿ ಮಲ್ತ ಇನಿ ಅರೆಗೆ ದೇಶನು ನಡಪುನ ಚಿತ್ತಿನ ಆಡ ಶಕ್ತಿ ಇಜ್ಜಿ ಇನಿ ಅರಿಂದೂದಿಲ್ಲ ನಮ್ಮ ಪ್ರಯೋಜನ ಇಜ್ಜಿ ನಮ್ಮ ಅಲ್ಲಿ ಚಾ ಮಾರೊಂದಿಲ್ಲ ಬಂದಾಗಲೇ ನಮ್ಮ ಅರ್ಥ ಮಾಡ್ಕೊಂಡಿತ್ತು ಮಸ್ತು ಪಟ್ಟು ಟೈಮ್ ಇಜ್ಜಿ ಇರೋ ಮೇಲೆ ಪೋರಂಡು ನನ್ನ ಕಾಕಲಡೆ ನೂದಕ್ಕೆ ನೂದು ಕಾಂಗ್ರೆಸ್ನ ಗತ ವೈಭವ ಮರುಕಳಿಸಾವಳು ಐದು ಬಹಳ ಗೌತಿದ್ದಿ ಆಂಡ ಆ ಗತ ವೈಭವ ಬರುಡಾಂಡ ಕಾಂಗ್ರೆಸ್ ಮಾತ್ರ ಕಾರ್ಯಕರ್ತ ಇರಲ್ಲ ಪಿರೊಂದು ದಿನ ಪೂರಕೊಲ್ಲ ಬಂದು ಸೇರಿದೆ ಬಿ ಜೆ ಪಿದ ಸರ್ಕಾರದ ವಿರುದ್ಧ ಜನ ವಿರೋಧಿ ಸರ್ಕಾರದ ವಿರುದ್ಧ ಹೋರಾಡು ಐಕೆ ಎಂಗಲು ಇಲ್ಲಿ ಬ್ಲಾಕ್ ಅಧ್ಯಕ್ಷರನ್ನೊಟ್ಟಿಗೆ ಮಾತ್ರ ಇಲ್ಲ ಪ್ರತಿ ಗ್ರಾಮವು ಬರ್ಪ ವಾರ್ಡ್ ವೈಸ್ ಬಿ ಜೆ ಪಿ ವಿರೋಧದ ಪ್ರತಿಭಟನೆ ಮಲ್ಪುಗ ಕಾಕನಾಡ ಕುಡರ ಕಾಂಗ್ರೆಸ್ ಗತ ವೈಭವ ಮರುಕಳಿಸಿ ಅಪನೊಂದು ಏನಾರೆಡ್ಡಿ ಪಾತ್ರ ಜಾಹಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರ ಕೊರತೆ ಇದೆ
ಅನ್ನುವಂಥ ರೀತಿಯ ಅಪವಾದಕ್ಕೆ ಉತ್ತರವಾಗಿ ಜಿಲ್ಲಾ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರು ಅದೇ ರೀತಿಯಾಗಿ ಎನ್ಎಸ್ಐನ ವಿದ್ಯಾರ್ಥಿ ಘಟಕದ ಜಿಲ್ಲೆಯ ಅಧ್ಯಕ್ಷರು ಬ್ಲಾಕ್ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರನ್ನು ಮುಂದಿಟ್ಟುಕೊಂಡು ಅವರನ್ನು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ತಾವು ಹಮ್ಮಿಕೊಂಡಿದ್ದೀನಿ. ಅವರನ್ನು ಸನ್ಮಾನ ಮಾಡುವಾಗ ನನಗೆ ನನ್ನ ವಿದ್ಯಾರ್ಥಿ ಜೀವನದ ಬಗ್ಗೆ ನೆನಪಾಯಿತು. ನಾನೊಂದು ಕಾಲೇಜಿನ ಯೂನಿಟಿನ ಎನ್ಎಸ್ಐನ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ನಮ್ಮನ್ನು ಬೆನ್ನು ತಟ್ಟಿ ನಮ್ಮನ್ನು ತ್ರಿವೆಂಡ್ರಮ್ಗೆ ತರಬೇತಿಗೆ ಕಳಿಸಿ, ಎನ್ಎಸ್ಐನ ತರಬೇತಿ ಶಿಬಿರಕ್ಕೆ ಕಳಿಸಿ ನಮ್ಮನ್ನೆಲ್ಲ ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಅಣಿಗೊಳಿಸುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ಚಾಲನೆಯನ್ನು ಕೊಟ್ಟರು. ಇವತ್ತು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಶ್ರೀ ವೀರಪ್ಪ ಮೊಯ್ಲಿ ಅವರ ಸಹಕಾರದಲ್ಲಿ, ಶ್ರೀ ಜನಾರ್ದನ ಪೂಜಾರಿ ಅವರ ಸಹಕಾರದಲ್ಲಿ, ಶ್ರೀ ಆಸ್ಕರ್ ಫರ್ನಾಂಡಿಸ್ ಅವರ ಸಹಕಾರದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನೇಮಕಾತಿಯನ್ನು ಮಾಡಿದರು. ನನಗೆ ಬೆಂಗಳೂರು ಬೇರೆ, ಮಂಗಳೂರು ಬಿಟ್ಟರೆ, ನಮ್ಮ ಜಿಲ್ಲೆಗಳು ಬಿಟ್ಟರೆ ಬೇರೆ ಕಡೆಯ ಪರಿಚಯ ಇರಲಿಲ್ಲ. ಆಗ ವೀರಪ್ಪ ಮೊಯ್ಲಿ ಅವರು ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿದ್ದರು. ನಮ್ಮ ಎನ್ಎಸ್ಸಿ ಘಟಕದ ಮುಖಾಂತರ ವಿಭಾಗೀಯ ಮಟ್ಟದ ಸಮ್ಮೇಳನಗಳನ್ನು ಮಾಡಿ, ಎನ್ಎಸ್ಐನ ಸಮ್ಮೇಳನವನ್ನು ಮಾಡಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮನ್ನೆಲ್ಲ ಮುನ್ನಡೆಸುವಂಥ ರೀತಿಯಲ್ಲಿ ನಮಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಇವತ್ತು ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಎನ್ಎಸ್ಐನ ಅಧ್ಯಕ್ಷರು, ಯುವ ಕಾಂಗ್ರೆಸ್ಸಿಗರನ್ನು ಇವತ್ತು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸುವಂಥ ಅವಕಾಶ. ಹೆಚ್ಚಿನ ಯುವ ಪೀಳಿಗೆ, ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ, ಕಾಂಗ್ರೆಸ್ ಪಕ್ಷ ಏನು ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ಜನರಿಗೆ ಕೊಟ್ಟಿರುವಂಥ ಯಾವ ರೀತಿಯ ಹಿರಿಯರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿದಂಥ ಮಹಾನ್ ಪುರುಷರುಗಳ ಕನಸೇನಿತ್ತು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ತ್ಯಾಗದ ಬಲಿದಾನದ ಸಂಕೇತ ಏನಿತ್ತು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ತಿಳಿಸುವಂತ ಕೆಲಸಕಾರ್ಯಗಳನ್ನು ಮಾಡಬೇಕಂತ ಅನಿವಾರ್ಯತೆ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಅನೇಕ ಕ್ರಾಂತಿಕಾರಿಕವಾದಂತಹ ಕಾರ್ಯಕ್ರಮವನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಎಲ್ಲ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿಯ ಜನರನ್ನೆಲ್ಲ ಒಂದೇ ಅನ್ನುವಂಥ ರೀತಿಯಲ್ಲಿ ಎಲ್ಲ ಧರ್ಮದ ಜನರಿಗೆ ಕೂಡ ಸಮಾನವಾದಂತಹ ಗೌರವವನ್ನು ಕೊಟ್ಟು ಅನೇಕ ಕ್ರಾಂತಿಕಾರಿಕವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಹಿನ್ನೆಲೆಗೆ ಅನುಗುಣವಾಗಿ ಈ ದೇಶ 72 ವರ್ಷಗಳ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಮುಂದೆ ಬರಲಿಕ್ಕೆ ಅವಕಾಶವನ್ನು ಆಗಿದೆ. ಇವತ್ತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ, ಜವಾಹರಲಾಲ್ ನೆಹರೂರು ಅವರ ನೇತೃತ್ವದಲ್ಲಿ, ಜವಾಹರಲಾಲ್ ನೆಹರೂರು ಅವರು ಹೇಳಿದ್ರು ಪ್ರಧಾನಮಂತ್ರಿಯಾಗಿ, ಇವತ್ತು ಈ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡುವಂತ ಕಟ್ಟಕಡೆಯ ಒಬ್ಬ ವ್ಯಕ್ತಿ ಕೂಡ ಹಕ್ಕು ಇರಬೇಕು ಅಂತ ಸಂವಿಧಾನ ನಮ್ಮ ರಾಷ್ಟ್ರಕ್ಕೆ ಬರಬೇಕು ಅನ್ನೋಂಥ ರೀತಿಯ ಮಾತನ್ನ ಪ್ರಧಾನಮಂತ್ರಿಗಳು ಉಲ್ಲೇಖವನ್ನು ಮಾಡಿದರು. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು, ಬಡವ ಬಡವ ಎಂದು ದೂರ ಜರಿದಿರು, ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅನ್ನುವಂತ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದರು. ಇನ್ನೊಂದು ಮಾತನ್ನ ಹೇಳಿದರು, ಇವತ್ತು ಅಧಿಕಾರದ ಕುರ್ಚಿಯಲ್ಲಿ ಕೂತಂತವ ಯಾವುದೇ ಒಂದು ತೀರ್ಮಾನವನ್ನು ತೆಗೊಳ್ಳುವಂತ ಸಂದಲ್ಲಿ ಕಟ್ಟಕಡೆಯ ಬಡವನ ಇವತ್ತು ಮುಖದಲ್ಲಿ ನೆಗೆ ಬರ್ತಿದ್ರೆ ತಕ್ಷಣ ತೀರ್ಮಾನವನ್ನು ತೆಗೊಳ್ಳುವ ಅನ್ನುವಂಥ ಮಾತನ್ನ ಇವತ್ತು ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದರು. ಆಗಿನ ಸಂದಲ್ಲಿ ಕ್ರೂಡ್ ಆಯಿಲ್ಗೆ $140 ಇತ್ತು ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ಗೆ. ಆ ಸಂದರ್ಭದಲ್ಲಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ₹70 ಮೀರದಂತ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸುವಂತ ಕೆಲಸಕಾರರು ಮಾಡಿದರು. ಈಗಿನ ಸರ್ಕಾರ ಇವತ್ತು ಕ್ರೂಡ್ ಆಯಿಲ್ಗೆ ಬ್ಯಾರಲ್ಗೆ ₹40 ₹50 $50 ಇದ್ರೂ ಕೂಡ ಇವತ್ತು 100 ಮುಟ್ಟುವಂತಹ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಕಾಣ್ತಾ ಇದ್ದೀವಿ. ಕಾರ್ಕಳ
यीतिया इतिहास चरित्र इतना वीरप मोय्लीवर नायकत्व गोपाल भंडारी केलसकाल यीतिया इतिहास इतना अदे रीतल मुद्दे दिवस जिले कांग्रेस पक्ष बलिष्ठ कांग्रेस रीतल कार्यकाल कई मुझे प्रार्थने नीचे जय कष्ट कूड़ा कांग्रेस अधिकार बर अधिकार मुख्य जन सेम मुख्य पिरा अधिकार दंच मोने जन सेवे दंच मोने कष्ट ना कष्ट कष्ट बड़वे नम सेवन मेरे विनय कुमार चोरकल पड़े महात्मा गांधी को मल टैलिस्म आर को आयुध बनगा नम एपल सरकार यशस्वी आ देश प्रजाप्रभुत्व स्वतंत्र सार्थक आना आ कटकड़े बड़वन कणीर यद मुट उरेसुज अद मुट देश उद्धार पड़े साध्य प्रति इवका किलोमीटर उद्दू प्रथम दर्ज कॉलेज ग्राम गुंजी आस्पत्र स्वल्प संकोल दाला नूत ईव संकोल कांग्रेस मंत्री ओल डामर जगह अल्प डामर डामर पाटे नूत को ऐकात्रे यार आदिशक्ति असेंगे मुंते आदिशक्ति गरला सोप कालेक्षन इतने का इलेक्शन अंड आदि सचिवी ओटू वी पैसे कोरंदे या कोविड मकला बीजेपी का आड़ दुराड़ उद्योग कड़े वो वर्ष वर्ष सुमार लक्षांतर मंदिर जन उद्योग कड़े पैस्थित बस नम इते एनडीए बीजेपी आड़ प्रकार सुमार 7.7% एंप्लॉयमेंट कड़ी आते नम उपगा 1% 2% उद्योग कड़ी हो जवणरे केस केस कईगारिके उतवे नम एम आर पी बच्चे लाभ सुमार 32 कोटि रूपाय मंगलूर लेडी गोशन आस्पत्र आ लोडी लेडी गोशन आस्पत्र 32 कोटि रूपाय को पापद हेरिगे आई बुक एलिए जोकल आस्पत्र आई 32 कोटि रूपाय को लेडी गोशन आस्पत्र पुनर्निर्माण अंतूली खासगी आस्पत्र खासगी आस्पत्र आत अनुकूलते केस बीजेपी दल इन वर्पांडर उल्लाल कारकड़ आस्पत्र कासु को अत्यद्भुत वायन आस्पत्र नम बंद सुबोधरावर पात्र कारकड़ मुनिसिपालिटी कोटी को सुमार वर 7 कोटी नम राज्य सरकार 15 कोटि रूपाय नम को अल्वा 15 कोटि को इतने मकुल सरकार यद्यूरप सरकार बैदे पैसे को अंदे मुनिसिपालिटी अक्रम मुनिसिपालिटी स्वाधीन केस अवर अधिकार कबल अंड ऊर सह मेरे साध्य केस आना दरखास्त को भूमस भूमि को कांग्रेस जनकलते मतलब इंजीनियर बेद विद्याभ्यास शिक्षण आव कांग्रेस इत हेब्रिड कॉलेज आव अत जन अप कॉलेज अल्पने जूनियर कॉलेज मंत्रा इतने कब्बिनाले पोरे साध्य जीप बरबर कब्बिनाले रस्ते आते मुनियाल सेतु आते मूले मूले मंत्रा नम मुखल वंजी सेतु मंत्र को उल वस्ते मंत्र पड़ा
ಇಂತಿದ್ದ ಅಧಿಕಾರಕ್ಕೆ ಅಜಿತ್ ಬದಗೋಳಿಗೆ ಸೇರಲ್ಪ ಮುಟ್ಟ ಏತು ಆಜಿ ಸೇತುವೆ ಅವ ಕಾಂಗ್ರೆಸ್ ತಕ್ಕ ಬಂತು ಆಜಿ ಸೇತುವೆ ಯಾವನ ಇತ್ತೆ ಮಾತ ಅನುಕೂಲ ಉಂಟು ಅದಕ್ಕೆ ಹತ್ರ ಕಾಂಗ್ರೆಸ್ ಏನು ಮಾಡಿದೆ ಆಯ್ತು ಹತ್ರ ಬಡವರನ್ನ ಪರವಾದ ಕುಡಿಚ್ಚಿ ಮುಂದೆ ನಾವು ಬೋರ್ಡಿನ ಅಗತ್ಯ ಅಕ್ಕಳ ಅಧಿಕಾರ ಕೇಂದ್ರ ಒಳ್ಳೇರಿ ರಾಜ್ಯ ಒಳ್ಳೇರಿ ಅಕ್ಕಳಿಗೆ ಸೋಪಾವನ ಅಕ್ಕಳು ಏರ್ಲಿ ಜನಕ್ಕೆ ಸೋಪವೇ ಅವನಿಗೆ ಆಕ್ರೋಶ ಬಿಜೆಪಿ ಸರ್ಕಾರದ ಕೇಂದ್ರದ ಸರ್ಕಾರದ ಮೇಲೆ ರಾಜ್ಯದ ಆ ಬಿಜೆಪಿ ಸರ್ಕಾರದ ಒಂದು ಅನ್ಯಾಯದ ವಿರುದ್ಧ ಜನಕ್ಕೆಲ್ಲ ಮನಸ್ಸಿನ ಆಕ್ರೋಶ ಉಂಟು ಆ ಆಕ್ರೋಶಕ್ಕೂ ನಮ್ಮ ಧ್ವನಿಯಾವು ಅಧಿಕಾರದಲ್ಲಿ ಇದೆ ಕಾಂಗ್ರೆಸ್ ಪಕ್ಷ ನಮ್ಮ ಶಿವಕುಮಾರ್ ಸಿದ್ದರಾಮಯ್ಯ ಅವರುಗಳು ಜನಧ್ವನಿ ಪಂಟಿನ ಒಂದು ಜನ ಸಂಘಟನೆ ಮತ್ತು ಜನಗಳನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ ಸಂಘರ್ಷ ಈ ರಡ್ಡಗಾತ್ರನೇ ಈ ಬೇತೆ ಬೇತೆ ಕಾರ್ಯಕ್ರಮದಲ್ಲಿ ಎಲ್ಲ ನಿಮೂರು ತಾರೀಕು ಎಲ್ಲ ಲೋಕಸಭಾ ಕ್ಷೇತ್ರವಾಗಿನ ದೇವನಹಳ್ಳಿ ಬೊಕ್ಕೋಜಿ ಕ್ಷೇತ್ರವಾಗಿನ ಲೋಕಸಭಾ ಕ್ಷೇತ್ರದಿಂದ ಚಿಕ್ಕಬಳ್ಳಾಪುರದು ಮೂರು ತಾರೀಕು ಜನಧ್ವನಿದ ಮಹಾ ಆಕ್ರೋಶದ ಮಲ್ಲ ಕಾರ್ಯಕ್ರಮ ಇಡೀ ಕರ್ನಾಟಕದ ಇಲ್ಲಿ ಪ್ರಾರಂಭ ಮಾಡ್ತಾ ಈ ನೆಕ್ಸ್ಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರಗಳು ಗೆಲ್ಲದೇ ತೀರು ನೀವು ತರಬೇಕಂತ ಏನು ಅಭ್ಯರ್ಥಿಯ ಅಭ್ಯರ್ಥಿ ಮಂತದ್ದು ಬೊಕ್ಕ ಒಂದು ಮನ್ಪುಡತ್ತು ಏನಾನ ಅಭ್ಯರ್ಥಿ ಮಂತದ್ದು ಕಾಂಗ್ರೆಸ್ ಕಾಟ ತಿನ್ನತ್ತು ಹೋರಾಟ ಜತ್ತದೆ ಆದರೆ ನಿಕಲ್ಲ ಆತ ಹೋರಾಟ ಜವಳಿ ಜಪ್ಪು ಅಭ್ಯರ್ಥಿಗಳು ನಿಕಲಿ ಕೇರಳ ಪದ್ಯಾಗಿದ್ದು ಆಮದು ಕಾಣತ್ತು ಕಣಪಿನದಲ್ಲ ಪ್ರಶ್ನೆ ಇದ್ದಿ ಅದೇ ನಿಕಲು ಆ ಕಾಂಗ್ರೆಸ್ ಶಕ್ತಿಯನ್ನು ಹೆಚ್ಚಿಸದೆ ಆ ಶಕ್ತಿ ಜೊತೆಗೆ ನಿಕಲ ಶಕ್ತಿನ ಸೇರಡು ನಿಕಲೇ ಅಭ್ಯರ್ಥಿ ಆಯ್ತು ಹತ್ರ ಎನ್ನ ಪಾಕೆಟ್ ಇರ್ತೀಯಾ ಅಂದ್ರೆ ಆ ಅಭ್ಯರ್ಥಿಗಳು ಎಲ್ಲ ಕಾರ್ಕಳಗ ಮಾಡಬೇಕು ನಿಕಲ ಸ್ವಂತ ಸಾಮರ್ಥ್ಯ ಅಂತ ಹೇಳಿಪೋದ ಹೆಚ್ಚೆ ನಿಕಲು ಕೆಲಸ ಮಾಡ್ಬಾರ ಫೀಲ್ಡ್ ಇಡು ವಾನಂದ ನೀವು ಪಕ್ಷದ ಆರ್ಗನೈಸ್ ಮಾಡ್ಬಾರ ಅಂಚ ಅಲ್ಲ ಯಾರಲ್ಲ ಎಲ್ಲ ಡೆಲ್ಲಿಗೆ ಹೋದು ಬೆಂಗಳೂರಿಗೆ ಹೋದು ಯಾರು ಟಿಕೆಟ್ ಮಾಡಬೇಕು ಅದನ್ನ ಡೆಲ್ಲಿಗೆ ಹೋದು ಬೆಂಗಳೂರಿಗೆ ಹೋದು ಯಾರು ರಾತ್ರಿ ಆದಿತ್ಯ ಕಾರ್ಕಳಕ್ಕೆ ಜನಕ್ಕೆಲ್ಲ ಕೊಂಚ ಪ್ರೀತಿ ಕಳಿಸೋಳು ಆ ಹೋರಾಟದ ಕಷ್ಟ ನಮ್ಮ ನಾಯಕರಾಯಕರು ಶುರು ಅನುಭವಿಸೋಳು ಜನಕ್ಕೆಲ್ಲ ಕಷ್ಟವು ಶೀಲ್ಡ್ ನಿಖಲ ಒಂದು ಕವಚವಾದ ಕೆಲಸ ಮಾಡ್ಕೊಂಡಂತ ಕೆಲಸ ನಮ್ಮ ನಾಯಕರನಕ್ಕಳು ಜವಳಿಯರನಕ್ಕಳು ಮನ್ಪರೆ ಕಲ್ಪ ಶುರು ಜನ ಅಪಾಯನು ಆಕ್ರಮಣು ಎದುರಿಸೋನಂತಿನ ಆ ಶಕ್ತಿ ನಿಕ್ಲೇ ಮುಖಂಡರ ಬರ್ತಂದ ಮಾತ್ರ ನಮ್ಮ ಪಕ್ಷಗಳ ಅವು ಬರಲು ಸಾಧ್ಯ.